ನರರೋಗ ಚಿಕಿತ್ಸೆಲು ಪುಗರ್ತೆ ಪಡೆಯನ ಕುಡ್ಲಾ ಅಡ್ಯಾರ್ ಕಣ್ಣೂರುದ ಫಸ್ಟ್ ನ್ಯೂರೋ ಆಸ್ಪತ್ರೆಡು ಅಂತಾರಾಷ್ಟ್ರೀಯ ಪಾರ್ಶ್ವವಾಯು ರೋಗ ನಿಯಂತ್ರಣ ಮುಂಜಾಗ್ರತಾ ದಿನಾಚರಣೆದ ಅಂಗವಾದ ಮಾಹಿತಿ ಕಾರ್ಯಕ್ರಮನ್ನು ಗುರುವಾರ ನಡೆಪಾಯರು. ಫಸ್ಟ್ ನ್ಯೂರೋ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ರಾಜೇಶ್ ಶೆಟ್ಟಿ ತುಡರ್ ಬೆಳಗಾಯರು. ನರರೋಗ ಸಲಹೆಗಾರರು ಡಾಕ್ಟರ್ ರಕ್ಷಿತ್ ಕಿದಂಬಾಡಿ ಪಾರ್ಶ್ವವಾಯು ರೋಗ ನಿಯಂತ್ರಣ ಮುಂಜಾಗ್ರತದ ಮಾಹಿತಿ ಉಪ್ಪುನ ಪುಸ್ತಕ ಬಿಡುಗಡೆ ಮಾಡಿದ. ಪಾರ್ಶ್ವವಾಯು ಗುಣಲಕ್ಷಣದ ಬಗ್ಗೆ ತೆರಿಪಾದ ಅವೆಕ್ಕ ದೆತನಡಾಯಿನ ಮುಂಜಾಗ್ರತದ ಬಗ್ಗೆ ಮಾಹಿತಿ ಕೊರಿಯರು. ಇವತ್ತು ವಿಶ್ವ ಸ್ಟ್ರೋಕ್ ದಿನಾಚರಣೆಯಾಗಿ ನಾವು ಆಚರಿಸುತ್ತಿದ್ದೇವೆ. ಸ್ಟ್ರೋಕ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪಾರ್ಶ್ವವಾಯು ಕಾಯಿಲೆ ಅಂತ ಸಹ ಹೇಳ್ತೇವೆ. ಈ ಪಾರ್ಶ್ವವಾಯು ಕಾಯಿಲೆ ಅಂದರೆ ಏನು? ಈ ಪಾರ್ಶ್ವಾಯು ಕಾಯಿಲೆ ಅಂದರೆ ಅದು ನಮ್ಮ ಮಿದುಳಿನ ರಕ್ತನಾಳದಲ್ಲಿ ರಕ್ತ ಸಂಚಯನೆಯಲ್ಲಿ ಅಡಚಣೆ ಉಂಟಾದಾಗ ಮಿದುಳಿನ ಒಂದು ಪಾರ್ಶ್ವಕ್ಕೆ ಒಂದು ರಕ್ತ ಕಡಿಮೆ ಆದಾಗ ಉಂಟಾಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಈ ಪಾರ್ಶ್ವವಾಯು ಕಾಯಿಲೆ ಅಂತ ಹೇಳ್ತೇವೆ. ಇದರಿಂದಾಗಿ ಸಡನ್ ಆಗಿ ಹಠಾತ್ ಆಗಿ ಒಂದು ಭಾಗದಲ್ಲಿ ನಾವು ಶಕ್ತಿಯನ್ನು ಕಳೆದುಕೊಳ್ಬಹುದು. ಉದಾಹರಣೆಗೆ ಕೈ ಕಾಲು ಮತ್ತು ಮುಖದಲ್ಲಿ ನಾವು ಶಕ್ತಿ ಕಳೆದುಕೊಳ್ಬಹುದು. ಇದಲ್ಲದೆ ಮಾತಿನ ಅಡಚಣೆ ಉಂಟಾಗಬಹುದು. ಇದಲ್ಲದೆ ಕೆಲವೊಂದು ಮಿದುಳಿನಿಗೆ ಸಂಬಂಧಪಟ್ಟಂತಹ ಈ ಸ್ಟ್ರೋಕ್ ಕಾಯಿಲೆಯಲ್ಲಿ ಕೂಡ ನಾವು ದೃಷ್ಟಿಯನ್ನು ಕೂಡ ಕಳೆದುಕೊಳ್ಬಹುದು. ಕೆಲವೊಂದು ಸರ್ತಿ ತೀವ್ರತರವಾದ ಸ್ಟ್ರೋಕ್ ಉಂಟಾದಾಗ ಕೋಮಾ ಸ್ಥಿತಿಗೆ ಕೂಡ ಹೋಗ್ತದೆ. ಈ ಸ್ಟ್ರೋಕ್ ಕಾಯಿಲೆಗೆ ಮೇನ್ ಕಾರಣ ಅಂತ ಹೇಳಿದರೆ ನಮ್ಮ ಅಧಿಕ ರಕ್ತದೊತ್ತಡ ಅಥವಾ ಬಿ ಪಿ ಕಾಯಿಲೆ, ಮಧುಮೇಹ ಕಾಯಿಲೆ ಅಥವಾ ಶುಗರ್ ಕಾಯಿಲೆ, ಮತ್ತು ನಾವು ದುರಭ್ಯಾಸ ಅಂತ ನಾವು ಏನು ಹೇಳ್ತೇವೆ, ಈ ಸಿಗರೇಟ್ ಸೇದುವಂಥದ್ದು ಮತ್ತು ಅತಿಯಾದ ಮದ್ಯಪಾನ, ಇದು ಕೂಡ ಒಂದು ಇದಕ್ಕೆ ರಿಸ್ಕ್ ಫ್ಯಾಕ್ಟರ್. ನಾವು ಈ ವಿಶ್ವ ಸ್ಟ್ರೋಕ್ ದಿನಾಚರಣೆ ಸಂದರ್ಭದಲ್ಲಿ ಹೇಳುವಂಥದ್ದು ಏನಂತ ಹೇಳಿದರೆ, ಈ ಸ್ಟ್ರೋಕ್ ಅಂತ ಹೇಳುವಂಥದ್ದು ನಾವು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಈಗ ಹೃದಯಾಘಾತಕ್ಕೆ ನಾವು ಹೇಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ, ಹಾಗೆ ಈ ಮಿದುಳು ಇದಕ್ಕೆ ನಾವು ಮಿದುಳಿನ ಅಪಘಾತ ಅಥವಾ ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೇವೆ. ಅಂದರೆ ಹಾರ್ಟ್ ಅಟ್ಯಾಕ್ ಎಷ್ಟು ಸೀರಿಯಸ್, ಈ ಮಿದುಳಿನ ಅಪಘಾತ ಅಥವಾ ಸ್ಟ್ರೋಕ್ ಕೂಡ ಅಷ್ಟೇ ಸೀರಿಯಸ್. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಆಸ್ಪತ್ರೆಗೆ ನಾವು ಇಂಥ ರೋಗಿಯನ್ನು ನಾವು ಕರೆದುಕೊಂಡು ಹೋಗ್ತೇವೆ. ಯಾವುದೇ ವ್ಯಕ್ತಿಗೆ ಮಾತಿನ ಅಡಚಣೆ ಆಗ್ಬೋದು, ಸಡನ್ ಆಗಿ ಹಠಾತ್ ಆಗಿ ಒಂದು ದೇಹದಲ್ಲಿ ಶಕ್ತಿ ಕಳ್ಕೊಂಡ್ರೆ ನಾವು ಆದಷ್ಟು ಬೇಗ ರೋಗಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕು. ಯಾಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದರೆ, ನಾನು ಮೊದಲು ಹೇಳಿ ತಿಳಿಸ್ತೇನೆ, ಈ ಮಿದುಳಿನ ಮಿದುಳಿಗೆ ಆಗುವಂಥ ರಕ್ತ ಸಂಚಾರದಲ್ಲಿ ಇದು ವ್ಯತ್ಯಯ ಆಗುವಂಥದ್ದು. ಅಂಥ ನಾವು ಈ ಪ್ರಕ್ರಿಯೆಯನ್ನು ರಿವರ್ಸ್ ಮಾಡಿಸ್ಕೋಸ್ಕರ ಒಂದು ಇಂಜೆಕ್ಷನ್ ಉಂಟು, ನಾವು ಇದಕ್ಕೆ RTP ಅಂತ ಹೇಳ್ತೇವೆ. ಇದಲ್ಲದೆ ನಾವು ಕೆಲವೊಂದು ಅಳಿಕೆಗಳನ್ನು ಕಾಲಿನ ಮುಖಾಂತರ ಅಳವಿಟ್ಕೊಂಡು ಈ ರಕ್ತದಲ್ಲಿ ಆಗುವಂಥ ಹೆಪ್ಪನ್ನು ಕೂಡ ನಾವು ತೆಗಿಬೋದು. ಇದೆಲ್ಲ ಆಸ್ಪತ್ರೆಗೆ ಈ ಕಾಯಿಲೆ ಶುರುವಾದ 4.5 ಗಂಟೆ ಒಳಗೆ ಬಂದರೆ ಮಾತ್ರ ಸಾಧ್ಯ. ಅದರಿಂದ ಈ ದಿನದ ಸಂದೇಶ ಏನಂತ ಹೇಳಿದರೆ, ಇದೊಂದು ಅತಿಯಾದಂಥ ಒಂದು ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ. ಸ್ಟ್ರೋಕ್ ಅಂತ ಹೇಳುವಂಥದ್ದು ಮೆಡಿಕಲ್ ಎಮರ್ಜೆನ್ಸಿ. ಪೇಷೆಂಟನ್ನು ಆದಷ್ಟು ಬೇಗ ನಾವು ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕು. ಇದಲ್ಲದೆ ಸ್ಟ್ರೋಕ್ ಬರದ ಹಾಗೆ ನಾವು ತಡೆಗಟ್ಟುವುದು ಅಂತ ಹೇಳಿದರೆ, ನಮ್ಮ ಈ BP ಏನುಂಟು, ಶುಗರ್ ಏನುಂಟು, ಅದನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಬೇಕು. ಇದಲ್ಲದೆ ಈ ಅತಿಯಾದಂಥ ಧೂಮಪಾನ, ಮದ್ಯಪಾನ ಇದನ್ನು ಕೂಡ ವರ್ಜಿಸಿ ಒಂದು ಆರೋಗ್ಯಯುತವಾದಂಥ ಜೀವನವನ್ನು ನಡೆಸಬೇಕು. ಆಸ್ಪತ್ರೆಯ ನಿರ್ದೇಶಕರು ನ್ಯೂರಾಲಜಿಸ್ಟ್ ಶ್ರೀಮತಿ ರೋಶ್ನಿ ಶೆಟ್ಟಿ, ನರರೋಗ ಸಲಹೆಗಾರರು ಡಾಕ್ಟರ್ ಶಿಶಿರ್ ನಾಗೇಶ್ ದುಬ್ಳೆ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶ್ರೀ ಪ್ರವೀಣ್ ವಿರ್ವಾ ಸಭೆ ನೆತ್ಕೊಂಡರು. ಶ್ರೀ ಕೆನ್ನೆತ್ ಪ್ರಸಾದ್ ಸೋಲ್ಮೆ ಸಂದಾಯರು.